ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಷಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನು, ಯಾವ ಸಾರಿಗಾದರೂ ಮ್ಯಾಚ್ ಆಗುತ್ತೆ. ಸೊ ಸಿಂಪಲ್ ಸಾರಿ ಡಿಸೈನು, ಇದಕ್ಕೆ 10 ನಂಬರ್ ನೀಡಲು ತೊಗೋತಾ ಇದ್ದೀನಿ ಫ್ರೆಂಡ್ಸ್. 11 ಆದರೂ ನಡೆಯುತ್ತೆ ಆ್ಯಸ್ ಯೂಶ್ವಲ್. 6 ಎಳೆದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಳ್ಳೋಣ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ್ಯಸ್ ಯೂಶ್ವಲ್ ಸ್ಟಾರ್ಟಿಂಗ್ 2 ಟೈಮ್ಸ್ ಸಿಂಗಲ್ ಕ್ರೋಷಾ ಮಾಡ್ಕೊಳ್ಳೋಣ. ಸೊ 2 ಸರ್ತಿ ಸಿಂಗಲ್ ಕ್ರೋಷಾ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು 1 ಟೈಮ್, 2 ಟೈಮ್, 2 ಸರ್ತಿ ಸಿಂಗಲ್ ಕ್ರೋಷಾ ಆದಮೇಲೆ 5 ಚೈನ್ಸ್ನ ಹಾಕೋತಾ ಇದ್ದೀನಿ. 4, 5 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ಮೇಲೆ ಸೊ ಅಲ್ಲಿಂದ 3 ಚೈನ್ಸ್ನ ಹಾಕೋತೀನಿ ನಾನು. ಫಸ್ಟ್ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾಯಿತು, ಇವಾಗ 3 ಚೈನ್ ಹಾಕ್ಕೊಳ್ಳೋಣ. ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್ ಡಿಸೈನು, ಸಖತ್ ಈಸಿ ಇದೆ. ಸೊ ಬೇಗ ಆಗೋಗ್ಬಿಡುತ್ತೆ, ಗೊತ್ತಾಗಲ್ಲ ಹಾಕೋದು. ಸೊ 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ 5, ನೆಕ್ಸ್ಟ್ 3, ಮತ್ತು 5 ಹಾಕೋತೀನಿ. ಬಟ್ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ಲೂಸಾಗೆ ಒಳಗಡೆಗೆ ನಾವು ಲಾಕ್ ಮಾಡ್ಕೋತೀನಿ. 5 ಚೈನ್ಸ್ನೇ ಹಾಕ್ಕೊಂಡು ಸ್ವಲ್ಪ ಒಳಗಡೆನೇ ಲಾಕ್ ಮಾಡ್ಕೊಳ್ಳೋಣ ನೋಡಿ. ಸ್ವಲ್ಪ 1 ಪಾಯಿಂಟ್ ಒಳಗಡೆ ಅಷ್ಟು ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಯು ಶೇಪಲ್ಲಿ ಲಾಕ್ ಆದಮೇಲೆ 5, 3 ಮತ್ತು 5 ಈ ಥರ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬಟ್ಟೆನ ಅಂದರೆ ಸಾರಿನ ಒಂದು ಸ್ವಲ್ಪ ಟರ್ನ್ ಮಾಡ್ಕೋಬೇಕು. ಸಾರಿನ ಟರ್ನ್ ಮಾಡಿಕೊಂಡು ನಾವಿಲ್ಲಿ ಬೀಡ್ಸ್ನ ಹಾಕ್ಕೊಳ್ಳೋಣ, ಹಿಂದೆಯಿಂದ ಬೀಡ್ಸ್ನ ಹಾಕ್ಕೊಳ್ಳೋಣ. ಸೊ ಈ ರೀತಿ ಟರ್ನ್ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಸ್ಮಾಲ್ ಬೀಡ್ಸ್ನ ತೊಗೋತೀನಿ. ನಾನಿಲ್ಲಿ 2 ಸೈಜ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಫುಲ್ ಸ್ಮಾಲ್ ಇದು 2 mm ಬೀಡ್ಸ್ ಇದು. ಸೊ 3 mmದು ಮತ್ತು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡ್ಕೊಳ್ಳೋಣ. ಸೊ ಇದನ್ನು ಇನ್ಸರ್ಟ್ ಮಾಡಿಕೊಂಡು 5 ಚೈನ್ ಒಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಜಸ್ಟ್ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡ್ನ ಇನ್ಸರ್ಟ್ ಮಾಡೋಣ. ಬೀಡ್ನ ಇನ್ಸರ್ಟ್ ಮಾಡಿ 5 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಬರೀ ಸಿಂಗಲ್ ಕ್ರೋಷೆ ಮಾಡ್ಕೊಂಡು ಹೋಗೋದು. ಸೊ ಬರೀ ಸಿಂಗಲ್ ಕ್ರೋಷೆ ಮಾಡ್ಕೊಂಡು ಹೋಗೋಣ. ಇಷ್ಟೇ ಡಿಸೈನ್ ತುಂಬ ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬರೀ ಈ ಯು ಶೇಪ್ ಡಿಸೈನು ಫಸ್ಟ್ ಈ 6 ಚೈನ್ ಹಾಕ್ತಾ ಇದ್ದೀವಿ ಆ ಥರ, ಜೊತೆಗೆ ಒಂದು ಕುಚ್ಚು ಇಷ್ಟು ನೀಟಾಗಿ ಬರುತ್ತೆ. ಅದೇ ಒಂದು ಡಿಸೈನು, ಬಟ್ ಇದರಲ್ಲಿ ಇನ್ನೊಂದು ಸ್ಟೆಪ್ ಬರುತ್ತೆ. ಅದಕ್ಕೆ ಇದನ್ನು ರಿವರ್ಸಿಂದ ಹಾಕ್ತಾ ಇದ್ದೀನಿ, ಬಟ್ಟೆಗೆ ಬ್ಯಾಕ್ ಸೈಡಿಂದ ನಾವು ಇದನ್ನು ಹಾಕ್ತಾ ಇರೋದು. ಸೊ ಒಟ್ಟು 6 ಬೀಡ್ಸ್ ಹಾಕ್ತೀನಿ ನಾನು. 6 ಬೀಡ್ಸ್ ಹಿಡಿಸುತ್ತೆ 5 ಚೈನ್ಗೆ. ಸೊ 6 ಬೀಡ್ಗಳನ್ನ ನಾನು ಈ ಥರ ಒಂದೊಂದೇ ಇನ್ಸರ್ಟ್ ಮಾಡಿ ಅಂದರೆ ಪೋಣಿಸ್ಕೊಂಡು ಸೊ ಈ ಥರ ಸಿಂಗಲ್ ಕ್ರೋಷೆ ಮಾಡ್ಕೊಂಡು ಬಂದಿರೋದು. ಇಷ್ಟಾದಮೇಲೆ ಅಲ್ಲೇ ಎಲ್ಲಿ ಸಿಂಗಲ್ ಕ್ರೋಷೆ ಮಾಡಿದ್ವಿ ಅಲ್ಲೇ ಒಂದು ಸತಿ ಲಾಕ್ ಕೂಡ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಸತಿ ಲಾಕ್ ಆಯ್ತಲ್ವಾ, ಈ ಥರ ಆಯಿತು. ಈ ಥರ 6 ಬೀಡ್ಸ್ ಹಾಕಿದ್ದೀನಿ. ಅಲ್ಲಿಂದ ಫ್ರೆಂಡ್ಸ್ ಲಾಕ್ ಆದಮೇಲೆ ನಾನು ಇವಾಗ 2 ಚೈನ್ಸ್ನ ಮಾಡ್ಕೊಳ್ಳೋಣ. 2 ಚೈನ್ಸ್ನ ಹಾಕ್ಕೊಂಡು ಇದ್ರದ್ದು ಏನು ಸಿಂಗಲ್ ಕ್ರೋಷೆ ಇದೆ, ಸೊ 3 ಚೈನ್ ಸಿಂಗಲ್ ಕ್ರೋಷೆ ಇರುತ್ತಲ್ಲ ಅಲ್ಲಿ ಹೋಗಿ ಲಾಕ್ ಮಾಡ್ಕೊತೀನಿ. ಸೊ ಇಲ್ಲಿ ಸಿಂಗಲ್ ಕ್ರೋಷೆಗಾದರೂ ಹಾಕ್ಬೋದು ಅಥವಾ 3 ಚೈನ್ ಒಳಗಡೆ ಕೂಡ ನೀವು ಹಾಕ್ಕೋಬೋದು. ನಾನು ಇಲ್ಲಿ ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸೊ ಇಲ್ಲಿ 3 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಟರ್ನ್ ಮಾಡ್ಕೊಂಡಿದ್ದ ತಕ್ಷಣ 3 ಚೈನ್ಸ್ನ ಹಾಕ್ಕೊಳ್ಳೋಣ. ಬ್ಯಾಕ್ ಸೈಡಿಂದ 6 ಬೀಡ್ಸ್ನ ಹಾಕ್ಕೊಂಡು ಸೊ ಲಾಸ್ಟಲ್ಲಿ 2 ಚೈನ್ಸ್ ಹಾಕಿ ಲಾಕ್ ಮಾಡಿದ್ದೀನಿ. ಆ 2 ಚೈನ್ಗೆ ನೋಡಿ 3 ಚೈನ್ ಹಾಕಿಬಿಟ್ಟು 2 ಚೈನು ಮತ್ತು ಬೇಸ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿದಾರ ಅಂತಂದು ಲಾಕ್ ಮಾಡ್ಕೊಳ್ಳೋದು. ಪಿಕ್ಔಟ್ ಆಗುತ್ತೆ ನಮಗೆ. ಒಂದು ಪಿಕ್ಔಟ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ 3 mm ಬೀಡ್, ಇದು ಸ್ಮಾಲ್ ಬೀಡೆ ಬಟ್ ನೆಕ್ಸ್ಟ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಏನು ಬೇಡ ಫ್ರೆಂಡ್ಸ್. ಬೀಡ್ನ ಹಾಕಿ ಬೀಡ್ನ ಈ ಥರ ಪೋಣಿಸ್ಕೊಂಡು ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ತೀನಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೊ ಇಲ್ಲಿ ಒಂದು ಬೀಡ್ನ ನಾನು ಬಿಡ್ತೀನಿ, ಯಾಕಂದರೆ ಅಲ್ಲೇ ಕಂಬ ಥರ ಕನ್ಸಿಡರ್ ಮಾಡಿ ನಾವು ಪಿಕ್ಔಟ್ ಮಾಡಿದ್ದೀವಲ್ಲ. ಒಂದು ಬೀಡ್ನ ಬಿಟ್ಟು ಸೆಕೆಂಡ್ ಬೀಡ್ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ತೀನಿ, ಮತ್ತೆ 2 ದಾರನ ಒಂದು ಮಾಡ್ಕೊತೀನಿ. ಒಂದು ಡಬಲ್ ಕ್ರೋಷೆ ಆಯ್ತಲ್ವಾ. ಡಬಲ್ ಕ್ರೋಷೆ ಆಗಿದ ತಕ್ಷಣ ಮತ್ತೆ 3 ಚೈನ್ಗಳನ್ನ ಹಾಕಿ ಡಬಲ್ ಕ್ರೋಷೆ ಕೆಳಗಡೆ ಏನು ಗ್ಯಾಪ್ ಇದೆ ಅಲ್ಲಿ ಹೋಗಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊತೀನಿ.
ಒಂದು ಪಿಕ್ಕಾಟ್ ಆಯಿತು. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ಒಂದು ಡಬಲ್ ಕ್ರೋಷೆ ಮಾಡ್ಕೊಳ್ತೀನಿ. ಸೊ ಬೀಡ್ ಪಕ್ಕ ಇರೋ ಸ್ಪೇಸ್ಗೆ ನೀಡಲ್ನ ಹಾಕಿ ದಾರ ತಂದು ಎರಡು ಥರ ಒಂದು ಮಾಡ್ಕೊಳ್ಳೋಣ, ಎರಡು ಥರ ಒಂದು ಮಾಡ್ಕೊಳ್ಳೋಣ. ಈ ರೀತಿ ಮಾಡಿ ಮತ್ತೆ ಮೂರು ಚೈನು, ತ್ರೀ ಚೈನ್ಸ್, ಕಂಬದ ಕೆಳಗಡೆ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ಥರ ಸೇರಿ ಒಂದು ಮಾಡ್ಕೊಳ್ತು. ಮತ್ತೆ ಒಂದು ಬೀಡನ್ನ ಹಾಕೋಣ. ಇದೇ ರೀತಿ ಪ್ರತಿ ಬೀಡ್ ಪಕ್ಕ ರೈಟ್ ಸೈಡ್ಗೂ ಆರಾಮ್ಸ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಆರಾಮಾಗೆ ಹೋಗಿ ದಾರ ತೊಗೊಂಡು ಬಂದು ಥರ ಒಂದು ಎರಡು ಥರ ಒಂದು. ಆದಷ್ಟು ಇಲ್ಲಿ ಕಂಬನ ಚಿಕ್ಕದೇ ಮಾಡಿ ಫ್ರೆಂಡ್ಸ್, ಅಂತ ಜಾಸ್ತಿ ಲೆಂತ್ ಎಳೆಯೋದು ಬೇಡ, ಯಾಕಂದರೆ ಅದು ದಾರ ಸ್ವಲ್ಪ ಚಿಕ್ಕ ಬಿಡಿಗೆ ಕವರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಾವು ಲಾಕ್ ಮಾಡಬೇಕಾದ್ರೆ ಕೆಳಗಡೆಗೆ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಲಾಸ್ಟ್ವರೆಗೂ ಹೀಗೆ ಬಂದು ಲಾಸ್ಟಲ್ಲಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸಿಂಗಲ್ ಕ್ರೋಷೆ ಆಗಿರ್ತೀವಲ್ಲ ಬಟ್ಟೆಯಲ್ಲಿ, ಸೊ ಆ ಸಿಂಗಲ್ ಕ್ರೋಷೆಗೆ ಒಂದು ನೀಡಲ್ನ ಹಾಕಿ ದಾರ ತಂದು ಅಲ್ಲೂ ಕೂಡ ಒಂದು ಡಬಲ್ ಕ್ರೋಷೆನ ಮಾಡ್ಕೊಳ್ತೀನಿ. ಒಂದು ಡಬಲ್ ಕ್ರೋಷೆ, ನಾರ್ಮಲ್ ಡಬಲ್ ಕ್ರೋಷೆ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋದು. ಈ ಥರ ಬರುತ್ತೆ ಡಿಸೈನು. ಸೊ ನಮಗೆ ಅಲ್ಲಿ ಚಿಕ್ಕ ಬೀಡು ಬರುತ್ತೆ, ಗ್ಯಾಪ್ ಬರುತ್ತೆ, ಮತ್ತು ಪಿಕ್ಕಾಟ್ ಜೊತೆಗೆ ಈ ಬಿಗ್ ಬೀಡು ಬರುತ್ತೆ. ಬಟ್ ತುಂಬ ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್, ಆರಾಮ್ಸಾಗಿ ಬೇಗ ಆಗೋಗುತ್ತೆ. ನಮಗೇನಿಲ್ಲ, ಸಿಕ್ಸ್ ಬೀಡ್ಸ್ ಬರುತ್ತೆ, ಸಿಕ್ಸ್ ಪಿಕ್ಕಾಟ್ಸ್ ಬರುತ್ತೆ ಅಷ್ಟೇ. ಸೊ ಆರಾಮಾಗೆ ಬೇಗ ಆಗೋಗುತ್ತೆ. ನೋಡೋಕ್ಕೆ ಇಷ್ಟ ಆರ್ಚ್ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಸ್ಪೀಡಾಗಿ ಹಾಕ್ಬೋದು ನೀವು. ವಿತಿನ್ ಒನ್ ಆ್ಯಂಡ್ ಹಾಫ್ ಅವರ್ ಒಳಗಡೆ, ಒನ್ ಅವರ್ ಒಳಗಡೆ ಹಾಕ್ಬಿಡ್ಬೋದು ಡಿಸೈನು, ಅಷ್ಟು ಸ್ಪೀಡಾಗಿ ಆಗೋಗುತ್ತೆ. ಸೊ ನಾನು ಇಲ್ಲಿ ಫೈವ್ ಚೈನ್ ಮಾಡ್ತಾ ಇದ್ದೀನಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಮತ್ತೆ ತ್ರೀ ಚೈನ್, ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಇವಾಗ ಫೈವ್ ಚೈನ್ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಸ್ವಲ್ಪ ಒಳಗಡೆ ಪಾಯಿಂಟ್ಗೆ ಈ ಫೈವ್ ಚೈನ್ ಏನಿದೆ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಸೊ 5 3 5 ಬಟ್ ಲಾಸ್ಟ್ನೇ ಫೈವು ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಮಾಡಿಕೊಂಡು ಇವಾಗ ಟರ್ನ್ ಮಾಡಿಕೊಂಡು ಮತ್ತೆ ಸಿಕ್ಸ್ ಬೀಡ್ಸ್ನ ಒಂದೊಂದೇ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಂಡು ಹೋಗೋಣ. ಸ್ಮಾಲ್ ಬೀಡ್ ಸಿಕ್ಸ್ ಬೀಡ್ನ ಇನ್ಸರ್ಟ್ ಮಾಡಿ ಒಂದೊಂದು ಸಿಂಗಲ್ ಕ್ರೋಷೆ ಮಾಡ್ಕೊಂಡು ಹೋಗೋಣ. ಸೊ ಈ ರೀತಿ ಒಂದೊಂದೇ ಬೀಡನ್ನ ಇನ್ಸರ್ಟ್ ಮಾಡೋದು, ಬೀಡ್ ಲಾಕ್ ಮಾಡೋದು, ಇದೆಲ್ಲ ಬೇಗ ಆಗೋಗುತ್ತೆ ಫ್ರೆಂಡ್ಸ್, ತುಂಬ ಟೈಮ್ ತೊಗೊಳೋದಿಲ್ಲ. ಸೊ ಸಿಕ್ಸ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಅಲ್ಲೇ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಷೆಗೆ. ಸೊ ಸಿಂಗಲ್ ಕ್ರೋಷೆ, ಸಾರಿ, ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡಿ ಮತ್ತೆ ಟೂ ಚೈನ್ ಹಾಕಿ ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ತ್ರೀ ಚೈನ್ ಒಳಗಡೆ ಕೂಡ ಲಾಕ್ ಮಾಡ್ಕೋಬೋದು. ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡಿಕೊಂಡು ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು ಇಲ್ಲಿ ಕೂಡ ತ್ರೀ ಚೈನ್ ಹಾಕೋಣ. ತ್ರೀ ಚೈನ್ ಮಾಡಿ ಇಲ್ಲಿ ಏನು ಟೂ ಚೈನ್ ತ್ರೀ ಚೈನ್ ಇರುತ್ತಲ್ಲ ಮಧ್ಯದಲ್ಲಿ ಸೆಂಟ್ರಲ್ ಗ್ಯಾಪಲ್ಲಿ ನೀಡಲ್ನ ಹಾಕಿದ್ದಾರೆ ಅಂತಂದು ಲಾಕ್ ಮಾಡ್ಕೋತೀನಿ. ಮತ್ತು ಒಂದು ಬೀಡನ್ನ ಇನ್ಸರ್ಟ್ ಮಾಡೋದು, ಒಂದು ಪಿಕೋಟ್ನ ಹಾಕೋದು, ಒಂದು ಬೀಡ್ ಇನ್ಸರ್ಟ್ ಮಾಡೋದು, ಪಿಕೋಟ್ನ ಹಾಕೋದು, ಆ ಥರ ಒಂದು 6 to 7 ಪಿಕೋಟ್ಸ್ ಇರ್ತತ್ತೆ, ಒಂದು ಲಾಸ್ಟಲ್ಲಿ ಡಬಲ್ ಕ್ರೋಷೆ ಅಷ್ಟೇ ಫ್ರೆಂಡ್ಸ್. ಡಿಸೈನು ತುಂಬ ಈಸಿಯಾಗಿದೆ. ಸೊ ಈ ಬೀಡ್ ಏನಿದೆ ಅಲ್ಲಿ ಪಕ್ಕದಲ್ಲಿ ಹೋಲ್ ಗ್ಯಾಪ್ ಕಾಣುತ್ತೆ, ಸೊ ಅಲ್ಲಿ ನಾವು ಕಂಬ ಮಾಡಿ ಪಿಕೋಟ್ ಮಾಡೋದು. ತ್ರೀ ಚೈನ್ ಹಾಕಿ ಬೀಡ್ ಕೆಳಗಡೆ ಸ್ಪೇಸ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ಲಿ ಹಾಕಿದ್ದಾರೆ ಅಂತಂದು ಎರಡು ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಸೊ ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಷೆ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ, ಒಂದು ಡಬಲ್ ಕ್ರೋಷೆ ಮಾಡಿಬಿಟ್ಟು ಲಾಕ್ ಮಾಡ್ಕೊಳ್ಳೋದು, ಮತ್ತು ಫೈವ್ ಚೈನ್ ಹಾಕೋದು. ಸೊ ಡಿಸೈನ್ ಇಷ್ಟ ಫ್ರೆಂಡ್ಸ್, ತುಂಬ ನೀಟಾಗಿ ಸ್ಟಿಫಾಗಿ ಕೂಡ ಇರುತ್ತೆ. ನಾವು ಪಿಕೌಟ್ ಯೂಸ್ ಮಾಡಿದ್ದೀವಿ, ಬೀಡ್ ಹಾಕಿದ್ದೀವಲ್ಲ, ತುಂಬ ಸ್ಟಿಫಾಗಿ ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ, ಈಸಿಯಾಗಿ ಕೂಡ ಹಾಕ್ಬೋದು, ಬೇಗ ಕೂಡ ಹಾಕ್ಬೋದು ಡಿಸೈನ್ನ. ಸೊ ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. 137 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ತುಂಬ ನೀಟಾಗಿ ಬರುತ್ತೆ ಡಿಸೈನು. ನಾನು ಹೇಳಿದೆ ಅಲ್ಲ, ಕಂಬ ಹಾಕಬೇಕಾದ್ರೆ ಅಂದರೆ ಡಬಲ್ ಕ್ರೋಷೆ ಮಾಡಬೇಕಾದ್ರೆ ಸ್ವಲ್ಪ ಟೈಟಾಗಿ ಮಾಡಿ, ಇಲ್ಲಾಂದರೆ ಬೀಡ್ ಕವರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಟೈಟ್ ಮಾಡಿದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ. ಇದನ್ನು ಪರ್ಲ್ ಬೀಡ್ಸ್ ಕೂಡ ಯೂಸ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಅಂದರೆ ಲೈಟ್ ಕಲರ್ ಶೇಡ್ ಸ್ಯಾರಿಗಳಿಗೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ.
ಇದಕ್ಕೆ ಪ್ರೈಸ್ ಬಂದು 300 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ನೋಡಿಕೊಂಡು ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಮಾಡ್ಕೋಬೋದು. ಸೊ ಈ ಡಿಸೈನ್ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ನಾರ್ಮಲ್ ಡಿಸೈನೇ. ಸೊ ಎರಡು ಕಡೆಯೂ ಬೀಡ್ಸ್ ಹಾಕಿ ಟ್ರೈ ಮಾಡಿ ಅಂತಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.